ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 8ನೇ ಅಧ್ಯಾಯ ಸೀತಾರಾವಣ ಸಂವಾದ ಕೇಳಿ. ರಾತ್ರಿಯ ಕಡೆಯ ಜಾವದ ವೇಳೆ ಬೆಳಗು ಮುಂಜಾವಿಗೆ ಎದ್ದು ಉಚ್ಚಕಂಠದಿಂದ ವೇದಘೋಷ ಮಾಡುತ್ತಿರುವ ಬ್ರಹ್ಮರಾಕ್ಷಸರ ಧ್ವನಿ ದೂರದಿಂದ ಕೇಳಿಬರುತ್ತಿತ್ತು. ಅರಮನೆಯಲ್ಲಿ ಮಂಗಳವಾದ್ಯಗಳು ಭೋರ್ಗರೆಯಲು ಮೊದಲಾಗಿವೆ. ಆ ಧ್ವನಿಯಿಂದ ರಾವಣನಿಗೆ ಎಚ್ಚರವಾಯಿತು. ಎದ್ದು ಕುಳಿತನು. ಕನಸು ಮನಸ್ಸಿನಲ್ಲಿಯೂ ಅವನಿಗೆ ಸೀತೆಯ ಸ್ಮರಣೆಯೇ. ಮದೋನ್ಮತನಾದ ಆ ರಾವಣ ದಿಗ್ಗನ ಮೇಲಕ್ಕೆದ್ದು ಸರ್ವಾಲಂಕಾರಗಳಿಂದ ಭೂಷಿತನಾದನು. ಆತನು ವಸನ ಭೂಷಣಗಳಿಂದ ಸಿದ್ಧನಾಗುವಷ್ಟರಲ್ಲಿ ರಾಣಿವಾಸದ 100 ಜನ ಹೆಣ್ಣುಗಳು ಆತನ ಸೇವೆಗೆ ಸಜ್ಜಾದರು. ಆತನಿಗೆ ದೀವಟಿಗಳನ್ನು ಹಿಡಿದು ದಾರಿ ತೋರುತ್ತಾ ಕೆಲವರು, ಚಾಮರ ಹಾಕುತ್ತಾ ಮತ್ತೆ ಕೆಲವರು, ಪಾನಪಾತ್ರೆಗಳನ್ನು ಹಿಡಿದು ಮತ್ತೆ ಕೆಲವರು, ಆಯುಧ ಪಾಣಿಗಳಾದ ಅಂಗರಕ್ಷಕರಂತ ಇನ್ನು ಹಲವರು. ಹೀಗೆ ಆ ಹೆಣ್ಣುಗಳು ಮೇಘವನ್ನು ಅನುಸರಿಸುವಂತೆ ಮಿಂಚಿನಂತೆ ಬಳಸಿ ಬರುತ್ತಿರಲು ರಾವಣೇಶ್ವರನು ಅರಮನೆಯನ್ನು ಬಿಟ್ಟು ಅಶೋಕವನವನ್ನು ಪ್ರವೇಶಿಸಿದನು. ಕಡದ ಹಾಲಿನ ನೊರೆಯಂತೆ ಬೆಳ್ಳಗೆ ಬೆಳಗುತ್ತಿದ್ದ ಧೂಕುಲವನ್ನು ಧರಿಸಿ ಟಿವಿಯಿಂದ ಬರುತ್ತಿದ್ದ ಆತನನ್ನು ನೋಡಿದರೆ ಕುಸುಮ ಚಾಪವನ್ನು ತೊರೆದು ಬಂತಿರುವ ಮದರನಂತೆ ಕಾಣುತ್ತಿದ್ದನು. ವೀರ್ಯದ ಕೆಚ್ಚಿನಿಂದಲೂ ಮದುಪಾನ ಮತದಿಂದಲೂ ಓಲಾಡುತ್ತಾ ಬರುತ್ತಿರುವಾಗ ಹೆಗಲ ಮೇಲೆ ಹೊದ್ದಿದ್ದ ಬಿಳಿಯ ದುಕ್ಕೂಲವು ಭುಜಕೀರ್ತಿಗಳಲ್ಲಿ ತಾಕಿಸಿಕೊಳ್ಳಲು ಅದನ್ನು ಅವನು ಗಾಂಭೀರ್ಯದಿಂದ ಸೆಳೆದುಕೊಳ್ಳುತ್ತಾ ಬರುತ್ತಿದ್ದನು. ಶಿಂಶುಪ ವೃಕ್ಷದಲ್ಲಿ ಕುಳಿತು ಸೀತಾಮಾತೆಯನ್ನು ವೀಕ್ಷಿಸುತ್ತಿದ್ದ ಹನುಮಂತನಿಗೆ ಈ ರಾಜ ಟಿವಿ ದೂರದಿಂದಲೇ ಕಣ್ಣಿಗೆ ಬಿತ್ತು. ಆತನು ದಟ್ಟವಾಗಿ ಎಲೆ ತುಂಬಿದ ರಂಬೆಗಳಲ್ಲಿ ಹುದುಗಿದ್ದು ಆಗಮಿಸುತ್ತಿರುವ ವ್ಯಕ್ತಿಯನ್ನೇ ದೃಶ್ಯಿಸಿ ನೋಡುತ್ತಾ ಕುಳಿತನು. ನೋಡುತ್ತಿದ್ದಂತೆ ರಾವಣನು ಅಶೋಕ ವೃಕ್ಷಗಳಿಂದ ನಿಬಿಡವಾಗಿದ್ದ ಆ ರಮ್ಯ ಪ್ರದೇಶವನ್ನು ಪ್ರವೇಶಿಸಿದನು. ಅವನ ವೇಷಭೂಷಗಳನ್ನು ಸುತ್ತರ ಪರಿವಾರಗಳನ್ನು ಕಂಡು ಹನುಮಂತನಿಗೆ ಅವನು ರಾವಣನೇ ಇರಬೇಕೆಂದು ನಿಶ್ಚಯವಾಯಿತು. ವನವನ್ನು ಪ್ರವೇಶಿಸಿದ ರಾವಣನು ನೀಲವೇಣಿಯಾದ ಸೀತೆಯ ಬಳಿಗೆ ನೇರವಾಗಿ ಬಂದನು. ರಾವಣನನ್ನು ಕಾಣುತ್ತಲೇ ಸೀತಾದೇವಿ ಬಿರುಗಾಳಿಗೆ ಸಿಕ್ಕ ಬಾಳೆಯಂತೆ ಗಡಗಡನೆ ನಡುಗಿದಳು. ಆಕೆಯ ಕಣ್ಣುಗಳಲ್ಲಿ ನೀರು ಧಾರಾಕಾರ ಪ್ರವಹಿಸಲು ಮೊದಲಾಯಿತು. ಗುಬ್ಬಚ್ಚಿಯಂತೆ ಮುದುರಿಕೊಂಡು ಕುಳಿತು ಕಣ್ಣು ಮುಚ್ಚಿ ಆಕೆ ಶ್ರೀರಾಮನನ್ನು ಧ್ಯಾನಿಸಲು ಮೊದಲು ಮಾಡಿದಳು. ಬತ್ತಿದ ತೊರೆಯಂತೆ ಕಾಂತಿಹೀನಳಾಗಿದ್ದ ಆಕೆಗೆ ರಾವಣನು ಬರುತ್ತಿರುವ ಕಡೆ ಕಣ್ಣೆತ್ತು ನೋಡುವುದಕ್ಕೂ ಹೆದರಿಕೆ. ತನ್ನ ಕುಲದೇವತೆಗೆ ಮನಸ್ಸಿನಲ್ಲಿಯೇ ಮಣಿದು ಈ ರೌರವರಿಂದ ತಪ್ಪಿಸುವಂತೆ ಬೇಡಿಕೊಂಡಳು. ಸೀತೆಯ ರೂಪಕ್ಕೆ ಕರಗಿ ಹೋಗಿದ್ದ ರಾವಣನು ಆಕೆಯನ್ನು ಸಮೀಪಿಸುತ್ತಲೇ ತನ್ನ ಮನೋಭಿಪ್ರಾಯವನ್ನು ಆಕೆಗೆ ತಿಳಿಸಿದನು. ಮೋಹನಾಂಗಿ, ನನ್ನನ್ನು ನೋಡಿ ಹೆದರುವುದೇಕೆ? ನಿನ್ನ ಸುಂದರವಾದ ದೇಹವನ್ನು ಆಕೆ ಸಂಕೋಚಗೊಳಿಸುವುದೇಕೆ? ಏ ವಿಶಾಲಾಕ್ಷಿ, ನಾನು ನಿನ್ನನ್ನು ಕಾಮಿಸಿದ್ದೇನೆ. ಪ್ರಿಯ, ನನ್ನನ್ನು ಅನುಗ್ರಹಿಸು. ನೀನು ಸರ್ವಾಂಗ ಗುಣಸಂಪನ್ನೆ, ಸರ್ವಲೋಕ ಮನೋಹರಿ. ಅಂತಹ ನೀನು ಜಗತ್ತಿನಲ್ಲಿ ಯಾರಿಗೂ ಹೆದರಬೇಕಾಗಿಲ್ಲ. ಎಲೆ ಬೀರುವೆ, ಪರಸ್ತ್ರೀಹರಣವು ರಾಕ್ಷಸರಾದ ನಮಗೆ ಕುಲಧರ್ಮ. ಆದ್ದರಿಂದ ನಿನ್ನನ್ನು ಅಪಹರಿಸಿ ತಂದಿದ್ದೇನೆ. ಆದ್ದರಿಂದ ನಾನು ದೋಷಿಯೆಂದು ನೀನು ಭಾವಿಸಕೂಡದು. ಎಲೈ ಮೈಥಿಲಿ, ನಾನು ಅತಿಕಾಮಿ ನಿಜ, ಆದರೆ ನೀನಾಗಿ ನನ್ನನ್ನು ಕಾಮಿಸದೇ ಹೊರತು ನಾನು ನಿನ್ನನ್ನು ಮುಟ್ಟುವುದಿಲ್ಲ. ದೇವಿ,
ನನ್ನಲ್ಲಿ ನಂಬಿಕೆಯನ್ನಿಡು, ನಿನ್ನ ಪ್ರೇಮವನ್ನು ನೀಡು. ಸೀತ, ನೀನು ದುಃಖಕ್ರಾಂತಳಾಗಬೇಡ. ಕೋಮಲಾಂಗಿಯಾದ ನೀನು ಹೀಗೆ ಕೊಳಕು ಬಟ್ಟೆಗಳನ್ನು ಧರಿಸಿ ಭೂಮಿಯ ಮೇಲೆ ಶಯನಿಸುತ್ತಾ ನಿಷ್ಕಾರಣವಾಗಿ ನಿರಶವನ ವ್ರತವನ್ನು ನಡೆಸುತ್ತಿರುವುದು ಯುಕ್ತವಲ್ಲ. ಮೈಥಿಲಿ, ನೀನು ನನ್ನನ್ನು ವರಿಸು. ನನ್ನ ಅರಮನೆಯಲ್ಲಿ ನಿನಗೆ ಯಾವುದಕ್ಕೆ ಕೊರತೆ ಇದೆ? ಪರಿಮಳ ದ್ರವ್ಯಗಳಿಗಾಗಲಿ, ವಸನಭೂಷಣಗಳಿಗಾಗಲಿ, ಹಂಸ ತೂಲಿಪ ತಲ್ಪಗಳಿಗಾಗಲಿ ಕೊರತೆ ಇದೆಯೇ? ಹೇ ಸುಂದರಿ, ನೀನು ಸ್ತ್ರೀಯರಲ್ಲಿ ರತ್ನಪ್ರಾಯ. ನಿನ್ನ ಸುಂದರವಾದ ಅವಯವಗಳು ಅಲಂಕಾರ ವಿಹಿತವನಾಗಿರಬಾರದು. ಯೌವನವು ಜಲಪ್ರವಾಹದಂತೆ ಒಮ್ಮೆ ಕಳೆದು ಹೋದರೆ ಮತ್ತೆ ಬಂದೀತೇ? ಜಾನಕಿ, ನಿನ್ನ ಈ ಸೌಂದರ್ಯ ದೇಹವನ್ನು ಕಂಡು ಯಾವ ಪುರುಷನು ತಾನೇ ಮನಸ್ಸನ್ನು ಜಯಿಸಬಲ್ಲನು? ಬ್ರಹ್ಮನಿಗೂ ಕೂಡ ಅದು ಸಾಧ್ಯವಿಲ್ಲ. ಮನೋಹರಿ, ನೀನು ನನ್ನ ಮಡದಿಯಾಗು. ನನ್ನ ರಾಣಿ ವಾಸದಲ್ಲಿರುವ ಸುರಸುಂದರಾಂಗಿಯರೆಲ್ಲರೂ ನಿನ್ನ ದಾಸಿಯಾಗುವರು. ನೀನು ಅವರ ಸೇವೆಯನ್ನು ಕೈಕೊಳ್ಳುತ್ತಾ ಅವರ ತನ್ನ ಪಟ್ಟ ಮಹಿಷಿಯಾಗು. ತನ್ನ ಸಕಲೈಶ್ವರ್ಯವನ್ನು ನಿನ್ನ ಪದತಲದಲ್ಲಿ ಅರ್ಪಿಸಿದ್ದೇನೆ. ಅದನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸು. ಸುಂದರಿ, ನಿನಗಾಗಿ ನಾನು ಏನು ಮಾಡಲು ಸಿದ್ಧನಾಗಿರುವೆನು? ಈ ಜಗತ್ತನ್ನೇ ಜಯಿಸಿ ನಿನ್ನ ತಂದೆಗೆ ಕಾಣಿಕೆಯಾಗಿ ಅರ್ಪಿಸುತ್ತೇನೆ. ನನ್ನ ಪದವಿ, ಭಾಗ್ಯ, ಕೀರ್ತಿ ಇವು ಸಾಮಾನ್ಯವಾದವೇನಲ್ಲ. ಇವುಗಳನ್ನು ಮುಂದೆ ನಾರಿ ಬಟ್ಟೆಯನ್ನುಟ್ಟು ಆ ಸನ್ಯಾಸಿ ರಾಮನ ಯೋಗ್ಯತೆ ಎಷ್ಟರದು? ಮತ್ತೊಮ್ಮೆ ನೀನು ಅವನನ್ನು ಕಾಣುವೆನೆಂದು ತಿಳಿಯುವುದು ಭ್ರಾಂತಿಯೇ ಸರಿ. ಸೀತೆ, ಅವನನ್ನು ಮರೆತುಬಿಡು. ದೇವಿ, ಗರುಡನು ಹಾವನ್ನು ಸೆಳೆದೊಯ್ಯುವಂತೆ ನಿನ್ನ ಆ ಹೆಂಚೆಲುವು ನನ್ನ ಮನಸ್ಸನ್ನು ಅಪಹರಿಸಿದೆ. ಎಲೈ ಭಾಮಿನಿ, ನೀನು ನನ್ನೊಡನೆ ಸೇರಿ ಸ್ವೇಚ್ಛೆಯಾಗಿ ವಿಹರಿಸು, ವಿನೋದವಾಗಿ ಕ್ರೀಡಿಸು. ಇದೋ ನಾವಿಬ್ಬರು ಸೇರಿ ಈ ಸಮುದ್ರ ತೀರದ ತೋಟಗಳಲ್ಲಿ ಮನತಣಿವಷ್ಟು ವಿಹಾರ ಮಾಡೋಣ. ಸೀತಾದೇವಿಗೆ ರಾವಣನ ಒಂದೊಂದು ಮಾತು ಕಾಸಿದ ಸೀಸ ರಸವನ್ನು ಕವಿಗೆ ಹೊಯ್ದಂತೆ ಕರ್ಣ ಕಠೋರವಾಗಿತ್ತು. ಪಾಪಿಯಾದ ಅವನನ್ನು ನೋಡುವುದಾಗಲಿ, ಅವನೊಡನೆ ಮಾತನಾಡುವುದಾಗಲಿ ತನ್ನ ಗರ್ದಕ್ಕೆ ತಕ್ಕುವುದಲ್ಲವೆಂದು ಆಕೆಯ ಭಾವನೆ. ಆದ್ದರಿಂದ ಒಂದು ಹುಲ್ಲುಕಡ್ಡಿಯನ್ನೇ ತನ್ನೆದುರಿಗಿಟ್ಟುಕೊಂಡು ಅದರೊಡನೆ ಮಾತನಾಡುವ ನೆಪದಿಂದ ರಾವಣನ ಮಾತುಗಳಿಗೆ ಪ್ರತ್ಯುತ್ತರ ಕೊಟ್ಟಳು. ರಾಕ್ಷಸ, ನೀನು ನನ್ನನ್ನು ಬಯಸುವುದು ಪಾಪಿ ಮುಕ್ತಿಯನ್ನು ಬಯಸಿದಂತೆ. ನಾನು ಸತ್ಕುಲ ಪ್ರಸೂತೆ, ಪವಿತ್ರವಾದ ಮತ್ತೊಂದು ಕುಲಕ್ಕೆ ಸೇರಿದ್ದೇನೆ. ಪತಿಪ್ರಾಣಗಳಿಂದ ನಾನು ನೀನು ಹೇಳುವ ಅಕಾರ್ಯಕ್ಕೆ ಒಪ್ಪುವುದು ಸಾಧ್ಯವಿಲ್ಲ. ನೀನು ನನ್ನ ಮೇಲಿನ ಮೋಹವನ್ನು ತ್ಯಜಿಸು. ಇದರಿಂದ ನಿನಗೂ ಶ್ರೇಯಸ್ಸು. ಪರಸ್ತ್ರೀಯರನ್ನು ಕಾಮಿಸಿದವನು ಇಹಪರಗಳಲ್ಲಿಯೂ ಅಧೋಗತಿಗೆ ಹೋಗಬೇಕಾಗುತ್ತದೆ. ಸ್ವಲ್ಪ ಯೋಚಿಸಿ ನೋಡು. ನಿನ್ನ ಪತ್ನಿಯನ್ನು ನೀನು ಪರಪುರುಷರಿಂದ ರಕ್ಷಿಸುವಂತೆ ಇತರ ಪತ್ನಿಯರು ರಕ್ಷಿಸಬೇಡವೇ? ನಿನ್ನ ಪತ್ನಿಯರಲ್ಲಿ ನೀನು ರಮಿಸು. ನಿನ್ನ ರಾಜ್ಯ ಎಷ್ಟು ದೊಡ್ಡದು! ಇದರಲ್ಲಿ ನಿನಗೆ ಬುದ್ಧಿವಾದ ಹೇಳುವ ಹಿರಿಯರು ಒಬ್ಬರೂ ಇಲ್ಲವೇ? ಅಥವಾ ಇದ್ದರೂ ಅತಿಕಾಮಿಯಾದ ನೀನು ಅವರ ಮಾತುಗಳನ್ನು ಮೀರಿ ನಡೆಯುತ್ತಿರಬಹುದು. ಅವರು ಹೇಳುವ ಮಾತುಗಳು ನನಗೀಗ ಪಥ್ಯವಾಗದಿದ್ದರೆ ಕೊನೆಯಲ್ಲಿ ಕೇಡು ತಪ್ಪಿದುದಲ್ಲ. ನೀನು ನಿನ್ನ ಭೋಗ ಸಾಮಗ್ರಿಗಳನ್ನು ತೋರಿ ನನ್ನ ಮನಸ್ಸನ್ನು ಒಲಿಸಬೇಕೆಂದು ಭ್ರಾಂತಿ ಪಡುವೆಯಲ್ಲ. ಐಶ್ವರ್ಯವೆಲ್ಲ ಶ್ರೀರಾಮನ ಪಾದರೇಣುವಿಗೂ ಸಮನಲ್ಲ. ಆ ನನ್ನ ಸ್ವಾಮಿಯ ಭುಜದ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದ ನಾನು ಮತ್ತೊಬ್ಬರ ತೋಳನ್ನು ಸೋಂಕಿಸುವೆನೆ? ಜ್ಞಾನಿಗೆ ವಿದ್ಯೆ ಹೇಗೋ ಹಾಗೆ ನಾನು ಶ್ರೀರಾಮನಿಂದ ಅಭಿನ್ನೆ. ರಾವಣ, ಈಗಲೂ ಚಿಂತೆ ಇಲ್ಲ. ಆತನೊಡನೆ ನನ್ನನ್ನು ಸೇರಿಸಿ ಪುಣ್ಯ ಕಟ್ಟಿಕೋ. ಇಗೋ ರಾಕ್ಷಸ, ಸಾರಿ ಹೇಳಿದ್ದೇನೆ, ನಿನಗೆ ಜೀವಸಹಿತ ಉಳಿಯಬೇಕು.
ಆ ಕರುಳಾನು ನಿನಗೆ ಪ್ರಾಣದಾನ ಮಾಡುವಂತೆ ನಾನು ಆತನನ್ನು ಪ್ರಾರ್ಥಿಸುತ್ತೇನೆ. ನಾನು ಹೇಳಿದಂತೆ ನೀನು ಆಚರಿಸಲಿಲ್ಲವೋ, ನಿನಗೆ ಮಾತ್ರವಲ್ಲ ಈ ಲಂಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಮೃತ್ಯು ತಪ್ಪಿದಲ್ಲ. ಶ್ರೀರಾಮನ ನಾಮಾಂಕಿತವಾದ ಬಾಣಗಳು ಸಿಡಿಲಿನ ಮಲೆಯಂತೆ ಲಂಕೆಯನ್ನೆಲ್ಲ ವ್ಯಾಪಿಸುವಾಗ ಅವನ್ನು ನಿವಾರಿಸುವರಾರು? ನೀನು ಇಂದ್ರನ ವಜ್ರಾಯುಧಕ್ಕೆ ಎದರದಿರಬಹುದು, ಯಮನ ಕಾಲಪಾಶಕ್ಕೆ ಎದರದಿರಬಹುದು, ಆದರೆ ಶ್ರೀರಾಮನ ಬಾಣಗಳನ್ನು ನಿತ್ತರಿಸುವ ಮಾತ್ರ ಅಸಾಧ್ಯ. ಆ ಪುರುಷಸಿಂಹನು ತನ್ನ ತಮ್ಮನೊಡನೆ ಆಶ್ರಮದಿಂದ ದೂರವಿದ್ದ ಸಮಯದಲ್ಲಿ ಮೋಸದಿಂದ ನನ್ನನ್ನು ಕದ್ದು ತಂದೆ. ಅವರ ವಾಸನೆಯೇನಾದರೂ ಅಲ್ಲಿದ್ದರೆ ಹೆಬ್ಬುಲಿಯ ವಾಸನೆಯನ್ನು ಕಂಡ ನಾಯಿಯಂತೆ ನೀನು ಪಲಾಯನವಾಗುತ್ತಿದ್ದೆ. ಎಲೆ ಹೇಡಿ ರಾವಣ, ನನ್ನ ಪ್ರಾಣನಾಥನಾದ ಶ್ರೀರಾಮಚಂದ್ರನು ತನ್ನ ತಮ್ಮನೊಡನೆ ಶೀಘ್ರವಾಗಿಯೇ ಇಲ್ಲಿಗೆ ಬರುವನು. ಸೂರ್ಯನು ತನ್ನ ಪ್ರಖರ ಕಿರಣಗಳಿಂದ ತೇವನ್ನು ಹೀರುವಂತೆ ಆತನು ತನ್ನ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ಹೀರುವನು. ನಿಜವಾಗಿಯೂ ನಿನಗೆ ಕೇಡುಕಾಲ ಬಂದಿದೆ, ಅದಕ್ಕೆ ಈ ವಿಪರೀತ ಬುದ್ಧಿ ಹುಟ್ಟಿದೆ. ಮರವೆಷ್ಟು ದೊಡ್ಡದಾದರೂ ಸಿಡಿಗಳಿಗೆ ಸಿಕ್ಕಿ ಹೇಗೆ ಬದುಕಲಾರದೋ, ಹಾಗೆ ನೀನು ರಾಮ ಬಾಣಕ್ಕೆ ಸಿಕ್ಕಿ ಉಳಿಯಲಾರೆ. ವೇಳೆ ಮೀರುವುದಕ್ಕೆ ಮುನ್ನವೇ ಎಚ್ಚೆತ್ತುಕೋ, ಇಲ್ಲದಿದ್ದರೆ ನೀನು ಯಾವ ದೇವರನ್ನು ಮೊರೆ ಹೊಕ್ಕರೂ, ಎಲ್ಲಿ ಬಚ್ಚಿಟ್ಟುಕೊಂಡರೂ ಮೃತ್ಯು ತಪ್ಪದು. ಸೀತಾದೇವಿಯ ಮಾತುಗಳನ್ನು ಕೇಳಿ ರಾವಣನ ಕೋಪ ಕೆರಳಿತು. ಆದರೂ ಅದನ್ನು ನುಂಗಿಕೊಂಡು ಜಾನಕಿ ಈತದ ನುಡಿಗಳನ್ನು ಹೇಳಿದಷ್ಟು ತಿರಸ್ಕರಿಸುತ್ತಾ ಹೋಗುವುದು ಸ್ತ್ರೀಯರ ಸ್ವಭಾವ. ಅದೆಷ್ಟು ನನ್ನನ್ನು ತಿರಸ್ಕರಿಸಿ ಮಾತನಾಡುವೆಯೋ ಆಡು. ಸಾರಥಿ ಹದ್ದು ಮೀರಿದ ಕುದುರೆಗಳನ್ನು ಬಿಗಿಹಿಡಿದಂತೆ ನನ್ನ ಕೋಪವನ್ನು ನಿನ್ನ ಮೇಲಿನ ಪ್ರೇಮದಿಂದ ತಡೆದು ನಿಲ್ಲಿಸುತ್ತೇನೆ. ಕಾಮ ಹುಟ್ಟಿದ ಕಡೆ ದಯಾಪ್ರೇಮಗಳು ಹುಟ್ಟುತ್ತವೆ. ಆದ್ದರಿಂದ ನಿನ್ನ ಕಟುನುಡಿಗಳನ್ನೆಲ್ಲ ಕ್ಷಮಿಸುತ್ತೇನೆ. ನಿನ್ನ ಮಾನಭಂಗವಾಗಲಿ ವಧೆಯಾಗಲಿ ನನ್ನದೊಂದು ಮಹಾಕಾರ್ಯವಲ್ಲ. ಆದರೆ ಹೇ ಸುಂದರಿ, ನನ್ನ ಕಾಮ ನನ್ನ ಕೋಪವನ್ನು ಹಿಡಿದು ನಿಲ್ಲಿಸಿದೆ. ಎಲೈ ಸೀತೆ, ನಿನಗೆ ನಾನು ಕೊಟ್ಟಿದ ವರ್ಷಾವಧಿ ಇನ್ನೆರಡು ತಿಂಗಳಲ್ಲಿ ಮಾತ್ರ ಉಳಿದಿದೆ. ಅಷ್ಟರೊಳಗಡೆ ನೀನು ನನ್ನ ಹಾಸಿಗೆಯನ್ನು ಹೇರಬೇಕು. ಹಾಗಾಗದಿದ್ದಲ್ಲಿ ನಿನ್ನನ್ನು ನನ್ನ ಬೆಳಗಿನ ಊಟಕ್ಕಾಗಿ ಅಡುಗೆಯ ಮನೆಗೆ ಕಳುಹಿಸಬೇಕಾದೀತು ಎಂದನು. ರಾವಣನ ಕಠೋರ ಶಾಸ್ತ್ರವನ್ನು ಅವನೊಡನೆ ಬಂದಿದ್ದ ದೇವಕನ್ನಿಕರೆಲ್ಲರೂ ಸೀತೆಗಾಗಿ ಮರುಗಿ ಕಣ್ಣೀರಿಟ್ಟರು. ಅವರಲ್ಲಿ ಕೆಲವರು ಸೀತೆಗೆ ಸನ್ನೆಯಿಂದಲೇ ಸಮಾಧಾನ ಹೇಳಿದರು. ಆದರೆ ಆಕೆಗೆ ಆ ಸಮಾಧಾನದ ಅವಶ್ಯಕತೆ ಇರಲಿಲ್ಲ. ತನ್ನ ಪಾತಿವೃತ್ಯವೇ ತನಗೆ ಬೆಂಬಲವೆಂಬುದು ಆಕೆಗೆ ಧೈರ್ಯ. ಅದನ್ನು ನಂಬಿ ಧೈರ್ಯದಿಂದಲೇ ರಾವಣನಿಗೆ ಉತ್ತರ ಕೊಟ್ಟಳು. ಎಲ್ಲವೋ ರಾವಣ, ನೀನು ಎಂತಹ ನೀಚ! ಇಂದ್ರನಿಗೆ ಸಚಿದೇವಿಯಂತೆ ಧರ್ಮಾತ್ಮನಾದ ಶ್ರೀರಾಮನಿಗೆ ಪತ್ನಿಯಾದಂತಹ ನನ್ನನ್ನು ಬಯಸುವವರು ಮೂರು ಲೋಕಗಳಲ್ಲಿ ನಿನ್ನ ಹೊರತು ಮತ್ತಾರೂ ಇಲ್ಲ. ಇದು ಅಧರ್ಮ ಕಾರ್ಯವೆಂದು ನಿನಗೆ ಬುದ್ಧಿ ಹೇಳಿ ನಿನ್ನ ಮನಸ್ಸನ್ನು ನಿರ್ಮಲಗೊಳಿಸುವವರು ನಿನಗೆ ಯಾರೂ ಇಲ್ಲವೇ? ಅಯ್ಯೋ ರಾಕ್ಷಸಾದಮ, ಶ್ರೀರಾಮ ಪತ್ನಿಯಾದ ನನ್ನಲ್ಲಿ ನೀನಾಡಿರುವ ಪಾಪವಚನಗಳಿಗೆ ತಕ್ಕ ಫಲ ನೀನೆಲ್ಲೇ ಹೋದರೆ ತಪ್ಪೀತು. ಮದಗಜವನ್ನು ಕೆಡಕಿದ ಮೊಲದಂತೆ ನೀನು ಶ್ರೀರಾಮನನ್ನು ಕೆರಳಿಸಿರುವೆ. ಹೇಳಿಯಾದ ನೀನು ಶ್ರೀರಾಮಕ್ಕೆ ಹೆದರಿ ಕಳ್ಳತನದಿಂದ ನನ್ನನ್ನು ಹೊತ್ತುಕೊಂಡು ಬಂದೆಯಲ್ಲ. ನನ್ನೆದುರಿಗೆ ನಿನ್ನ ಪ್ರತಾಪವನ್ನು ಕೊಚ್ಚಿಕೊಳ್ಳುವುದಕ್ಕೆ ನಿನಗೆ ನಾಚಿಕೆಯಾದರೂ ಆಗುವುದಿಲ್ಲವೇ? ನನ್ನನ್ನು ಪಾಪದ ಕಣ್ಣುಗಳಿಂದ ನೋಡುತ್ತಿರುವ ನಿನ್ನ ಕಣ್ಣುಗಳು ಉದುರಿ ಹೋಗಬಾರದೈ. ಧರ್ಮಜ್ಞನಾದ ರಾಮನ ಪತ್ನಿಯಾಗಿ ದಶರಥನ
ಪತಿವ್ರತಾ ಶಕ್ತಿ ದಶರಥನ ಸೊಸೆಯಾದ ನನ್ನಲ್ಲಿ ಅವಚ್ಚಗಳನ್ನಾಡುವ ನಿನಗೆ ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ ನನ್ನ ಪತಿವ್ರತಾಶಕ್ತಿ ನಿನ್ನನ್ನು ಸುಟ್ಟು ಭಸ್ಮ ಮಾಡಬಾರದೆ ಪಾಪಿ ನೀನು ಅಲ್ಲ ನನ್ನ ಇಲ್ಲಿಗೆ ಬಂದು ಕರೆತಂದದು ನನ್ನ ನಿನ್ನ ದುರ್ವಿಧಿ ನಿನ್ನ ಮೃತ್ಯುವನ್ನು ಇಲ್ಲಿ ರಾವಣನು ಸೀತೆಯ ನುಡಿಗಳನ್ನು ಕೇಳಿ ಕೋಪದಿಂದ ಸಂತೃಪ್ತನಾದನು ಅವನು ಕಿಡಿಗಳನ್ನು ಕಾರುತ್ತಿದ್ದ ತನ್ನ ಕಣ್ಣುಗಳಿಂದ ಆಕೆಯನ್ನು ದಹಿಸುವವನಂತೆ ದುರುಗುಟ್ಟಿಕೊಂಡು ನೋಡಿದನು ನೀಲಮೇಘದಂತೆ ಕಪ್ಪಾದ ಆ ಮಹಾಕಾಯನು ಸ್ಮಶಾನದಲ್ಲಿನ ಮಹಾವೃಕ್ಷದಂತೆ ಭಯಂಕರವಾಗಿ ತೋರುತ್ತ ದರಿದ್ರಾರಾಮನೆಲ್ಲಿಯ ನಟ್ಟ ಮನಸ್ಸುಳ್ಳ ಏ ದರಿದ್ರ ಹೆಣ್ಣೆ ಸೂರ್ಯನು ಸಂಧ್ಯಾಕಾಲದ ರೂಪಳಿಸುವಂತೆ ನಾನು ಕ್ಷಣಮಾತ್ರದಲ್ಲಿ ನಿನ್ನನ್ನು ಧ್ವಂಸ ಮಾಡುತ್ತೇನೆ ತಡೆ ಎಂದು ಗದರಿ ನುಡಿದು ಅಲ್ಲಿದ್ದ ರಾಕ್ಷಸಿರ ಹತ್ತಿರಕ್ಕೆ ಕರೆದನು ಕಾಲಿನಲ್ಲಿ ಜುಟ್ಟಿರುವವಳು ಆನೆಯ ಕಿವಿಯವಳು ಮೂಗಿಲ್ಲದವಳು ಹಂದಿಯ ಮುಖದವಳು ಇತ್ಯಾದಿ ವಿಕಾರ ರೂಪೆಯರು ಒಡನೆಯೇ ಓಡಿಬಂದರು ರಾವಣನು ಅವರನ್ನು ಕುರಿತು ಎಲೆಯ ರಾಕ್ಷಸಿರೇ ನೀವು ಒಡನೆಯೇ ಸೀತೆಯನ್ನು ನನ್ನ ವಶಪಡಿಸಿರಿ ನಯಭಯವೋ ಕೊನೆಗೆ ದಂಡಾವಪಾಯವೋ ಚಿಂತೆ ಇಲ್ಲ ಎಂದನು ಮಾತನ್ನು ಆಡುತ್ತಾ ಅವನ ಕಾಮವು ಕೋಪವು ಉಲ್ಪಣಕ್ಕೇರಿದವು ಸೀತೆಯ ಮಾನಭಂಗಕ್ಕಾಗಿ ಆತನು ಮುಂದೆ ನುಗ್ಗಿದನು ಅಷ್ಟರಲ್ಲಿ ಧಾನ್ಯ ಮಾಲಿನಿ ಎಂಬ ಆತನ ರಾಣಿ ಆತನನ್ನು ತಡೆದು ಮಹಾರಾಜ ಇಷ್ಟು ಕೋಪಬೇಕೆ ಈ ಸೀತೆಯೇನು ಮಹಾ ನೀನು ಕ್ರೀಡಿಸಬೇಕಾದರೆ ನಾವು ಇಲ್ಲವೇ ಈ ನರಹುಳು ಕಂದಿ ಕುಂದಿ ಕೃಶಳಾಗಿ ಹೋಗಿದೆ ಅದನ್ನು ಏನೆಂದು ಕಾಮಿಸುತ್ತಿರುವೆ ಸುಖವನ್ನು ಭೋಗಿಸುವುದಕ್ಕೂ ಪುಣ್ಯ ಬೇಕು ರಾಜಾದಿರಾಜನಾದ ನೀನು ಸ್ವತಃ ಮುಂದೆ ಬಂದು ಬೇಡಿದರೆ ಆ ಭೋಗವನ್ನು ಅನುಭವಿಸುವುದು ಈ ಹಾಳು ಹೆಣ್ಣಿನ ಹಣೆಯಲ್ಲಿ ಬರದಿಲ್ಲ ಇದಕ್ಕೆ ನೀನೇನು ಮಾಡಿಯೇ ಕಾಮಿಸದವಳೊಡನೆ ಭೋಗ ಸುಖವನ್ನು ಅಪೇಕ್ಷಿಸುವುದು ವೃತಾಶ್ರಮ ತಾನಾಗಿಯೇ ಬಯಸಿ ಬಂದವಳೊಡನೆ ಅನುಭವಿಸಿದ ಭೋಗ ಸುಖವೇ ಅದು ಅತ್ಯಂತ ಶ್ರೇಷ್ಠಕರವಾದುದು ಆದ್ದರಿಂದ ಅವಳಲ್ಲಿ ನಿನ್ನ ಮೋಹವನ್ನು ತ್ಯಜಿಸು ನನ್ನೊಡನೆ ಕ್ರೀಡಿಸು ಎಂದಳು ಅವಳ ಮಾತುಗಳನ್ನು ಕೇಳಿ ರಾವಣನ ಮನಸ್ಸು ಹರ್ಷಗೊಂಡಿತು ಮೂಳ್ನಗನಗುತ್ತ ಧಾನ್ಯ ಮಾಲಿನಿಯನ್ನು ಕೈ ಹಿಡಿದುಕೊಂಡು ಆ ರಾವಣನು ಭೂಮಿ ನಡುಗುವಂತೆ ಹೆಜ್ಜೆಯನ್ನಿಡುತ್ತ ಅಲ್ಲಿಂದ ಹಿಂತಿರುಗಿ ತನ್ನ ಅಂತಃಪುರವನ್ನು ಸೇರಿದನು ಮಾಡಿ ಸೀತೆಯನ್ನು ತನ್ನ ವಶಪಡಿಸಬೇಕೆಂದು ಅಲ್ಲಿದ್ದ ಕಾವಲಿನವರಿಗೆ ಆತನು ಕಟ್ಟಾಜ್ಞೆ ಮಾಡುವುದನ್ನು ಮಾತ್ರ ಮರೆಯಲಿಲ್ಲ